ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಹೋರಾಟ ತಲೆ ಮೇಲೆ ಕಲ್ಲು ಹೊತ್ತು ರೈತರ ಪ್ರತಿಭಟನೆ ಕಾವೇರಿ ಹೋರಾಟದಲ್ಲಿ ದಳಪತಿಗಳ ಗುಡುಗು ಬರದ ಮದ್ದೆಯು ಆಲಮಟ್ಟಿ ಜಲಾಶಯ ಫುಲ್ ಕೃಷ್ಣಗೆ ಪೂಜೆ ಸಲ್ಲಿಸಿ ಸಿಎಂ ಡಿಸಿಎಂ ಅವರಿಂದ ಬಾಗಿದ ವಿಜಯಪುರದಲ್ಲಿ ರೈತರ ಅಹವಾಲು ಸ್ವೀಕರಿಸಿದ ಸಿದ್ದರಾಮಯ್ಯ ಬಹುನಿರೀಕ್ಷಿತ ಆದಿತ್ಯ ಎಲ್1 ಯಶಸ್ವಿ ಉಡಾವಣೆ ಸೂರ್ಯನತ್ತ ಸಾಗಿದ ಭಾರತದ ಆದಿತ್ಯ ನೌಕೆ ಬಾಹ್ಯಾಕಾಶದಲ್ಲಿ ನಡೆಯಲಿದೆ 5 ವರ್ಷಗಳ ಅಧ್ಯಯನ ಅಧಿಕಾರಕ್ಕೆ ಬಂದ 3 ತಿಂಗಳಿಗೆ ಕೈಗೆ ಕಮಿಷನ್ ಕಳಂಕ ಕೃಷಿ ಸಚಿವರು ಹಾಗೂ ಡಿಸಿಎಂ ಡಿಕೆಶ್ ವಿರುದ್ಧ ಕಮಿಷನ್ ಆರೋಪ ನುಡಿದಂತೆ ನಡೆದ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ವಿಪಕ್ಷಗಳು ಕಿಡಿ ಏಷ್ಯಾ ಕಪ್ ಭಾರತ ಪಾಕ್ ಹೈ ವೋಲ್ಟೇಜ್ ಪಂದ್ಯ ಇಶಾನ್ ಕಿಶನ್ ಪಾಂಡ್ಯ ಬೆಂಕಿ ಬ್ಯಾಟಿಂಗ್ ಪಾಕ್ ಗೆಲ್ಲಲು 267 ರನ್ಗಳ ಗುರಿ ನೀಡಿದ ಇಂಡಿಯಾ